ನಮಸ್ಕಾರ ವೀಕ್ಷಕರೆ, ಸಮಸ್ತ ನಾಡಿನ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವೀಕ್ಷಕರೆ, ಇವತ್ತು ನಮ್ಮ ಜೊತೆ ಸೊ ಒಂದು ಚಿತ್ರತಂಡ ಇದೆ. ಆ ಚಿತ್ರವೇ ಘನನ ಚಿತ್ರ. ಸೊ ಆ ಚಿತ್ರತಂಡದ ಜೊತೆ ಇವತ್ತು ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ. ಸೊ ನಮ್ಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವೇ ಘನನ ಟೀಮ್ ವಿತ್ ಯುಗಾದಿ ಸಂಭ್ರಮ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಈ ಖನನ ಚಿತ್ರದ ನಿರ್ಖಳನಾಯಕರು ಇಬ್ರು ಇದ್ದಾರೆ. ಸೊ ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ, ಆತ್ಮೀಯವಾಗಿ ಸ್ವಾಗತಿಸೋಣ ಅಂತ ಹೇಳ್ತಾ, ಸೊ ಚಿತ್ರದ ನಾಯಕ ನಟರಾದಂತಹ ಆರ್ಯವರ್ಧನ್ ಅವರಿದ್ದಾರೆ. ಸೊ ನಿಮ್ಗೆ ವೆಲ್ಕಮ್ ಟು ದಿ ಶೋ. ಹಾಗೇನೆ ನಿಮಗೂ ಕೂಡ ಸೊ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ಯುವ ಕಿಶೋರ್ ಅವರೇ, ನೀವು ಮೂಲತಃ ರಾಯಚೂರವರು, ತುಮಕೂರಿನಲ್ಲಿ ಇದ್ದಂಥವ್ರು. ಸೊ ನೀವು ಬ್ಯಾಂಗ್ಳೂರಿಯನ್ಸ್. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಯುಗಾದಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಇನ್ನೊಂದ್ಸರಿ ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಲಿ. ನೀವೇನೇ ಅನ್ಕೊಂಡಿದ್ದೀರೋ, ಒಳ್ಳೇದನ್ನ ಏನೇನ್ ಅನ್ಕೊಂಡಿದ್ರೋ ಅದೆಲ್ಲ ಈಡೇರ್ಲಿ. ಬೇಡ. ಸೊ ಅಷ್ಟು ಹೇಳ್ತಾ, ಯುಗಾದಿ ಹಬ್ಬ ಅಂತ ಡಿಫಿಕಲ್ಟ್ ಸಿಚುಯೇಷನ್ ನಮ್ಗೆ. ಏನಕ್ಕಂದ್ರೆ ನಮ್ಗೆ ಬರೀ ತಿನ್ನೋದು ಮಾತ್ರ ಗೊತ್ತು. ಸ್ಪೆಷಲ್ ಏನು ಅವತ್ತು ಮಾಡ್ತಾರೆ ಮನೆಯಲ್ಲಿ, ಅಮ್ಮ ವಡೆ, ಒಬ್ಬಟ್ಟು, ಒಬ್ಬಟ್ಟು ಸಾರು, ಅನ್ನ, ಓಕೆ ಅಷ್ಟೇ. ಆಮೇಲೆ ಏನು ಹೆಂಗ್ ಮಾಡ್ದ ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಕೇಳಿದ್ರೆ ಎಲ್ಲ ಉಲ್ಟಾ ಫಾರ್ಮುಲಾ ಹಾಕ್ಬಿಟ್ಟಿರ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ಎಣ್ಣೆ ನೀರು ಸ್ನಾನ. ವರ್ಷದಲ್ಲಿ ಯಾವತ್ತಿಲ್ಲ ಅಂದ್ರೆ ಅವತ್ತು ಒಂದಿನ ಮಾತ್ರ ಮಾಡ್ತೀನಿ ಎಣ್ಣೆ ಸ್ನಾನ ಮಾಡೋದು. ಅದೇನಕ್ಕೆ ಗೊತ್ತಿಲ್ಲ, ಏನೋ ಹೇಳ್ತಾರೆ ಪುರಾತನ ಕಾಲದಿಂದ ಅದು ಅನ್ಸರ್ಸ್ಕೊಂಡು. ಅಜ್ಜಿ ತಾತ ಹೇಳ್ತಾರೆ ಎಣ್ಣೆ ಸ್ನಾನ ಮಾಡ್ಬೇಕು, ಹೊಸ ಬಟ್ಟೆ ಹಾಕಬೇಕು, ಹೋಳಿಗೆ ಊಟ ತಿನ್ಬೇಕು. ಸೊ ಅಷ್ಟೇ ಯುಗಾದಿ, ಅಷ್ಟೇ ನಮ್ಗೆ ಗೊತ್ತಿರೋದು. ಓಕೆ, ಇನ್ನೊಂದು ವಿಶೇಷತೆ ಇದೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ಬೇಕು ಅನ್ನೋಂಥದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ವೀಟ್ ಎಲ್ಲಾರ್ಗೂ ಇಷ್ಟಾನೆ, ಕಹಿ ಸ್ವಲ್ಪ ಕಷ್ಟಾನೆ. ಏನಕ್ಕಂದ್ರೆ ವಿಷ ತರ ಇರುತ್ತೆ ಅದು, ಕಷ್ಟ. ಬಟ್ ಹೇಳ್ಬೇಕಂದ್ರೆ ಅದು ಒಳ್ಳೇದು ಆರೋಗ್ಯಕ್ಕೆ. ಅಲ್ಲ, ನಿಮಗೆ ಕಹಿ ಒಳ್ಳೇದು ಅಂತ ಅನ್ಸುತ್ತೆ ನನ್ಗೆ. ಹಿಂಗೆಲ್ಲ ಅಂತಿದ್ದೀರಲ್ಲ, ಸೊ ಅವ್ರಿಗೆ ಖುಷಿ, ಬೇವು ಕಹಿ ಒಳಗಡೆ ಹೋದ್ರೆ ಓಕೆ ಖುಷಿ ಅನ್ಸುತ್ತೆ. ಬಟ್ ಸಿ, ಸೈಂಟಿಫಿಕಲ್ ಆಗಿ ಹೇಳ್ಬೇಕಂದ್ರೆ ಸೈನ್ ವೇವ್ಸ್, ಸ್ವಲ್ಪ ನಾನು ಟೆಕ್ನಿಕಲ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ. ಎಜುಕೇಶನ್ ಯಾರು ಓದ್ತಾ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ. ಸೈನ್ ವೇವ್ಸ್ ಸೈಕಲ್ ಯಾವಾಗ ಹೀಗಿರುತ್ತೆ, ಸ್ಟ್ರೇಟ್ ಆಗಿರಲ್ಲ. ಹೌದು, ಇವಾಗ ಹಾರ್ಟ್ ಬಿಟ್ಟು ಅಷ್ಟೇ ಸ್ಟ್ರೇಟ್ ಬಂದ್ಬಿಟ್ರೆ ಅಷ್ಟೇ ಫ್ಲಾಟ್. ಅದಕ್ಕೋಸ್ಕರನೇ ಯಾವಾಗ್ಲೂ ಜೀವನದಲ್ಲಿ ಏರುಪೇರು ಇರ್ಲೇಬೇಕು, ಅದು ಜೀವನದ ಒಂದು ಪ್ರಕೃತಿ ನಿಯಮ ಅದು. ಸೊ ಬೇವ್ ತಿಂದ್ರೆ ಬೆಲ್ಲ ಇರ್ಲೇಬೇಕು ಲಾಜಿಕಲಿ ನಾವು ಹೇಳ್ಬೇಕಂದ್ರೆ. ಸೊ ಹೌದು, ಕಷ್ಟ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ಕಷ್ಟ, ಹಂಗೆ ಇರ್ಬೇಕು ಜೀವನ. ಸವಿಬೇಕನ್ನೋದು ಎರಡು ಇರ್ಲೇಬೇಕು. ಸೊ ಎರಡು ಮಿಶ್ರಣ ಇರ್ಬೇಕು, ಬೇವು ಬೆಲ್ಲ ಅನ್ನೋಂಥದ್ದು. ಸೊ ನಿಮ್ಗೆ ಯುಗಾದಿ ಹಬ್ಬ ಅಂದ್ರೆ ಎಸ್ಪೆಷಲಿ ನೀವು ರಾಯಚೂರು ನೇಟಿವ್, ಸೊ ಅಲ್ಲೆಲ್ಲ ಹಬ್ಬ ಅಂದ್ರೆ ಯಾವ ತರ ಫೀಲ್ ಇರುತ್ತೆ? ನಮ್ದು ಹಬ್ಬ ಅಂದ್ರೆ ಫಸ್ಟ್ ಏನ್ ಬರೋದು, ಹೊಸ ಬಟ್ಟೆ. ಹೊಸ ಬಟ್ಟೆ, ಹೊಸ ಬಟ್ಟೆ. ಫಸ್ಟ್ ನಮ್ ಸುತ್ತಮುತ್ತ ಏನು ಮನೆಗಳಿದೆಯಲ್ಲ, ಅವ್ರಿಗೆಲ್ಲ ನಾನು ಕರೀತಾರೆ. ಹತ್ತು ಅಲ್ಲ, ಮರಗಳ ಹತ್ಬೇಕು, ಬೇವಿನ ಹತ್ಬಿಟ್ಟು ಅದೆಲ್ಲ ಕಿತ್ಬೇಕು ನಾನೇ. ಯಾಕಂದ್ರೆ ಅವಾಗ ನಾನು ಸ್ವಲ್ಪ ಓದ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ತೀಟ್ಲೆ ಮಾಡ್ತಾ ಇದ್ದೆ, ನಾಟಿ ಪರ್ಸನ್ ಎಲ್ಲ ಹಚ್ಬಿಟ್ಟೆ, ಅದನ್ನ ಕೊರ್ದೆ ಅದನ್ನ ಇದ್ಮಾಡಿ ಎಲ್ಲದು ನಮ್ ಕೈಯಿಂದನೇ ನನ್ ಕೈಯಿಂದನೇ ಇದ್ ಮಾಡಿಸ್ತಾ ಇದ್ರು. ಸೊ ಅದು ಎಷ್ಟೊಂದ್ ಸಲ ಅಲ್ಲಿ ಮೇಲಿಂದ ಬಿದ್ದು ಎಷ್ಟೊಂದ್ ಗಾಯಗಳೆಲ್ಲ ಮಾಡ್ಕೊಂಡಿದ್ವಿ. ಮಾವಿನಕಾಯಿ ಮಾವಿನ ಎಲೆ ಎಲ್ಲ ಬೇಕು ಅಂದ್ರೆ ಕರ್ಕೊಂಡು ಹೋಗ್ಬೋದು. ತೆಂಗಿನ ಮರ ಹಾಕ್ಬಿಟ್ಟು ಎಣ್ಣೀರ್ ಕಿಲೋ ರೇಂಜ್. ಹೌದು, ನಮ್ಮ ಊರಲ್ಲೆಲ್ಲ ಹಂಗೆ ಇರುತ್ತೆ. ಆ ಬಿಲ್ಡಪ್ ಬೇಕಾಗಿತ್ತ? ಅಲ್ಲ, ಹಾಗಂತ ಅಲ್ಲ ಅಂದ್ರೆ. ಹೌದು, ಕೆಲವು ನಮ್ದು ಅದೊಂದು ಸ್ವೀಟ್ ಮೆಮೊರೀಸ್. ಅದು ಆಕ್ಚುಲಿ ಅದೇ, ಎಲ್ಲರೂ ನಮ್ಮನ್ನ ಕರಿತಾ ಇದ್ರು. ಪ್ಲಸ್ ಅದೊಂಥರ ಇವಾಗ ಕೂಡ ನಿನ್ನೆ ಕೂಡ ಅಮ್ಮ ಫೋನ್ ಬಂದ್ಬಿಟ್ಟು ಹಬ್ಬದ ದಿನ ಏನ್ ಮಾಡ್ತಿದ್ದೀನಿ, ನೀನ್ ಬಾ ನೀನಿಲ್ಲ ಅಂತ. ಸೊ ಅಂದ್ರೆ ಸ್ಪೆಷಲ್ ನಮ್ಗೆ ಯುಗಾದಿ ಅಂದ್ರೆ, ತುಂಬಾ ಸ್ಪೆಷಲ್. ಸೊ ಹೊಸ ಬಟ್ಟೆ ಹಾಕೊಳ್ಳೋದು, ಸಿಹಿ ತಿಂಡಿ ತಿನ್ನೋದು. ಸೊ ಚಿಕ್ಕ ವಯಸ್ಸಿನ ಮೆಮೊರೀಸ್ ಅಂತ ಎಲ್ಲರಿಗೂ ತುಂಬಾ ಒಳ್ಳೆ ಸ್ವೀಟ್ ಸ್ವೀಟ್ ಮೆಮೊರೀಸ್ ಇರ್ತವೆ. ಚಿಕ್ಕ ಹುಡುಗನಿದ್ದಾಗ ನಾನು ಚಿಕ್ಕವನಿದ್ದಾಗ ಈ ತರ ಯುಗಾದಿ ಹಬ್ಬ ಇತ್ತು ಅನ್ನೋಂಥದ್ದು. ಸೊ ಅವಾಗೆಲ್ಲ ಹೇಗಿತ್ತು? ಎಲ್ಲರೂ ಫ್ರೆಂಡ್ಸ್ ಎಲ್ಲ ನಮ್ದು ನೋಡು, ನಿಂದು ನೋಡು, ನನ್ನ ಡ್ರೆಸ್ ನೋಡು, ನಿನ್ನ ಡ್ರೆಸ್. ಆಮೇಲೆ ಎಲ್ಲರೂ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲರೂ ಮನೆಗೆ ಹೋಗೋದು ಅಂದ್ರೆ ಹಬ್ಬ ಅಲ್ವಾ, ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಅವ್ರ ಏನಾದ್ರು ಗಿಫ್ಟ್ ಕೊಡ್ತಾ ಇರ್ತಾರೆ, ಏನಾದ್ರು ಚಾಕ್ಲೇಟ್ ಏನೋ ಕೊಡ್ತಾರೆ. ಸೊ ಅದನ್ನೆಲ್ಲ ತಿರ್ಗಾಡ್ದು. ಹೊಸ ವರ್ಷ ಬೇರೆ, ನಾವೆಲ್ಲ ಹೊಸ ವರ್ಷ ಅಂತ ಮಾಡ್ತೇವೆ ನಾವೆಲ್ಲ. ಹಿಂದೂಗಳಿಗೆ ಇದೊಂದು ಪವಿತ್ರವಾದ ಹಬ್ಬ, ನ್ಯೂ ಇಯರ್ ಅನ್ನೋದು ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯೂಶ್ವಲಿ ಈಗ ಏನಪ್ಪ ಒಂದು ಇಯರ್ ಚೇಂಜ್ ಆದ ತಕ್ಷಣ ಜನವರಿ 1st ನಾವು ನ್ಯೂ ಇಯರ್ನ ಆಚರಣೆ ಮಾಡ್ತೀವಿ. ಬಟ್
ಯುಗಾದಿ ಹಬ್ಬನ ಎಸ್ಪೆಷಲಿ ನಮ್ಮ ಹಿಂದೂಗಳಿಗೆ ಸೊ ಅದು ಒಂದು ವಿಭಿನ್ನವಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಚೈತ್ರಕಾಲ ಆದ ಎಲ್ಲ ಎಲೆಗಳು ಚಿಗ್ರಿರ್ತವೆ. ಸೊ ಆ ಥರ ಒಂದು ಪ್ರಕೃತಿಗೂ ಮನುಷ್ಯನಿಗೂ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಯುಗಾದಿ ಗಿಫ್ಟ್ ಖನನ ಚಿತ್ರ ನಮ್ಮಿಂದ ಒಂದು ಕೊಡುಗೆ ಇಡೀ ಹ್ಯುಮ್ಯಾನಿಟಿಗೆ. ಓಕೆ, ಮಾನವ ಧರ್ಮಕ್ಕೆ ಒಂದು ಗಿಫ್ಟ್, ದೊಡ್ಡ ಗಿಫ್ಟ್ ಖನನ. ಓಕೆ, ಸೊ ಈ ವರ್ಷದ ಗಿಫ್ಟ್ ಎಲ್ಲರೂ ಇದೆ, ಫಿಕ್ಸ್ ಮಾಡ್ಕೊಂಡ್ಬಿಡಿ, ಖನನ ಚಿತ್ರ ದೊಡ್ಡ ಗಿಫ್ಟ್. ಓಕೆ, ಇನ್ನ ಚಿತ್ರದ ಬಗ್ಗೆ ಹೇಳೋದಾದ್ರೆ ಜನರಿಗೆ ಒಳ್ಳೆ ಗಿಫ್ಟ್ ಅನ್ನ ಕೊಡ್ತಾ ಇದ್ದೀರಾ. ಸೊ ತುಂಬಾ ಸಿನಿಮಾಗಳು ಬರ್ತಾ ಇರ್ತವೆ, ಆದ್ರೆ ಅದರಲ್ಲಿ ಎಸ್ಪೆಷಲಿ ಯುಗಾದಿ ಹಬ್ಬದ ಟೈಮಲ್ಲಿ ಈ ಒಂದು ಚಿತ್ರದ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇರ್ತೀವಿ. ಖನನ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ, ಏನ್ ಸ್ಪೆಷಾಲಿಟೀಸ್ ಅನ್ನೋದು? ಯಾರ ಜೀವನ ಇಷ್ಟ ಇಲ್ಲ? ಖನನ ಫುಲ್ ಆಫ್ ಲೈಫ್, ಫುಲ್ ಆಫ್ ಜೀವ. ಓಕೆ, ಒಂದೇ ಒಂದು ಜೀವದ ಸುತ್ತ ಆಗೋ ಒಂದು ಕಥೆನೆ ಖನನ. ಅಂದ್ರೆ ಜೀವನದಲ್ಲಿ ನಾ ಇವಾಗ ತಾನೇ ಬೇವು ಬೆಲೆದ ಬಗ್ಗೆ ಜೀವನ ತುಂಬಾ ಕವಿಗಳು ಗಾಡ್ಸ್ ಗಿಫ್ಟ್ ಅದು. ಓಕೆ, ಟ್ಯಾಲೆಂಟ್ 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 ಏನ್ ಹೇಳ್ತಾ ಇದ್ದೆ ನಾನು? ಜೀವ ಅನ್ನೋದು ಒಂದು ಆತ್ಮೋತ್ತರ, ಅದ್ರ ಸುತ್ತ ಇರೋದು ಜೀವನ. ಓಕೆ, ಖನನಾನು ಅದನ್ನ ಅಂದ್ರೆ ಏರು ಪೇರು, ಮೇಲೆ ಕೆಳಗೆ, ಮೋಸ, ವಂಚನೆ, ಇದು ಎಲ್ಲಾರ ಸುತ್ತ ಇರೋ ಒಂದು ಕರ್ಮ ಅಂತ ಹೇಳ್ಬೋದು, ಅಥವಾ ಋಣ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಕೋಬಹುದು. ನೀವು ತಮಗ್ ಬಿಟ್ಟಿದ್ದು, ತಮ್ಮ ಸ್ವಾತಂತ್ರ್ಯ. ಆಮೇಲೆ ಮನುಷ್ಯನ್ಗೆ ಅತಿ ದೊಡ್ಡ ಒಂದು ಗಿಫ್ಟ್ ಅಥವಾ ಒಂದು ಫ್ರೀಡಮ್ ಏನಂದ್ರೆ ಸ್ವಾತಂತ್ರ್ಯ ಒಂದೇ. ದುಡ್ಡು ಅಲ್ಲ, ಪ್ರೀತಿ ಅಲ್ಲ, ಪ್ರೇಮ ಅಲ್ಲ. ಇವಾಗ ನಿಮ್ಗೆ ದುಡ್ಡಿದ್ರು ನಿಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಖರ್ಚು ಮಾಡಕ್ಕೆ ಅದು ಆಗಲ್ಲ. ಇಟ್ಸ್ ನಾಟ್ ದಟ್ ಗುಡ್. ಅದೇ ತರ ನಿಮ್ ಪ್ರೀತಿ ಇದ್ದು ಆ ಪ್ರೀತಿನ ಹಂಚ್ಕೊಳಕ್ ಆಗದೆ ಹೋದ್ರೆ, ಆ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ ಅದು ಪ್ರೀತಿ ಅಂತಾರ. ಓಕೆ, ಅದೇ ತರ ಖನನ ಒಂದು ಸ್ವಾತಂತ್ರ್ಯ ಭರಿತ ಚಿತ್ರ. ಒಬ್ಬ ಮನುಷ್ಯನಿಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದನ್ನೇ ಖನನ ತೋರಿಸ್ಕೊಡುತ್ತೆ. ಸೊ ಖನನ ಚಿತ್ರದಲ್ಲಿ ಸ್ವಾತಂತ್ರ್ಯ ಇದೆ. ಸೊ ಸ್ವಾತಂತ್ರ್ಯದಿಂದ ವ್ಯಕ್ತಿ ಏನ್ ಮಾಡಬಹುದು, ಏನೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ. ಈಗ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಖನನ ವಿತ್ ಯುಗಾದಿ ಸಡಗರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಅಂತ ಹೇಳ್ತಾ ವೀಕ್ಷಕರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸೊ ಇಬ್ರು ಅತಿಥಿಗಳಿದ್ದಾರೆ. ಯುಗಾದಿ ಹಬ್ಬದ ಕುರಿತು ಅವರ ಚಿತ್ರ ತಂಡ ಹೇಗೆ ಸೆಲೆಬ್ರೇಟ್ ಮಾಡುತ್ತೆ ನಮ್ಮ ಯುಗಾದಿ ಹಬ್ಬವನ್ನ, ಸೊ ಅವರ ಆಚರಣೆಗಳೇನು ತಿಳ್ಕೊಳ. ಪ್ರತಿಯೊಂದು ಕಡೆನೂ ಹಬ್ಬ ಅನ್ನೋದು ವೈಶಿಷ್ಟ್ಯತೆಯನ್ನ ಪಡ್ಕೊಳ್ಳುತ್ತೆ. ಸೊ ನಿಮ್ಮೂರ ಕಡೆ ಒಂಥರ ಆಚರಣೆ ಇರ್ಬೋದು, ನಿಮ್ಮೂರ ಕಡೆ ಒಂಥರ ಆಚರಣೆ ಇರ್ಬೋದು, ಆದ್ರೆ ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ಹತ್ರ ಬಂದಿದೆ, ಯುಗಾದಿ ಹಬ್ಬ, ನೀವು ಒಂದು ಚಿತ್ರ ತಂಡ ಇದ್ದೀರಾ. ಸೊ ನಿಮಗೆ ಯುಗಾದಿ ಸೆಲೆಬ್ರೇಷನ್ ಅಂದ್ರೆ ಯಾವ ತರ ಇರುತ್ತೆ, ಹೇಗೆ ಅಂದ್ರೆ ಯಾವ ತರ ಫೀಲ್ ಮಾಡ್ತೀರಾ ಅದನ್ನ ಅನ್ನೋದು? ಹೇಗೆ ಒಬ್ಬ ವ್ಯಕ್ತಿಗೆ ಅವನ ಹುಟ್ಟು ಹಬ್ಬ ಎಷ್ಟು ಪ್ರಾಮುಖ್ಯತೆ ಇರುತ್ತೋ, ಇಡೀ ಮಾನವ ಧರ್ಮಕ್ಕೆ ಯುಗಾದಿ ಅನ್ನೋದು ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಅದೇ ಒಂದು ಖುಷಿ ಕೊಡುತ್ತೆ. ಸೊ ಆ ಹೆಮ್ಮೆಯಿಂದ ಇದೊಂದು ಹಬ್ಬ ಅಂತ ಎಲ್ಲರೂ ಏನಕ್ಕೆ ಆಚರಿಸ್ತಾರೆ ಅಂದ್ರೆ, ಇವಾಗ ನಾನು ಒಂದು ಯಾವ್ದೋ ಒಂದು ಕಾಯದಲ್ಲಿ ಬಿಸಿ ಆಗಿರ್ತೀನಿ, ಮತ್ತೊಬ್ರು ಮತ್ತೊಂದು ಕಾರ್ಯಕ್ರಮ ಒಂದು ಕಾಯದಲ್ಲಿ ಬಿಸಿ ಇರ್ತಾರೆ. ಸೊ ಇದೊಂದು ಒಗ್ಗಟ್ಟಿನ ಒಂದು ಸಂಗತಿ. ಈ ದಿನ ಆ ಒಗ್ಗಟ್ಟಿನ ಒಂದು ಸಂಭ್ರಮ ಆಚರಿಸೋ ಒಂದು ಆ ಕಲ್ಚರ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಅದೇ ಒಂದು ಮುಖ್ಯ, ಯಾವ್ದೊಂದು ಹಬ್ಬ ನಾವು ಆಚರಿಸಿದೀವಿ ಅಂದ್ರೆ ಮುಖ್ಯ ಕಾರಣ ಎಲ್ಲರೂ ಒಟ್ಟಾಗಿ ಇರೋಣ, ಒಟ್ಟಾಗಿ ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಆಸೆ ಆಕಾಂಕ್ಷೆನ ಪೂರೈಸ್ಕೊಳ್ಳೋಣ ಅನ್ನೋದೇ ಒಂದು ಮೇನ್ ಉದ್ದೇಶದಿಂದ ಯುಗಾದಿನ ಸಂಭ್ರಮ ಆಚರಿಸೋ ಒಂದು ಕಲ್ಚರ್ ಇದೆ ಅನ್ನೋದನ್ನ ನಾನು ಇದುವರೆಗೂ ತಿಳ್ಕೊಂಡಿದ್ದೀನಿ. ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಓಕೆ, ಸೊ ಈಗ ನನ್ನ ಕಡೆಯಿಂದ ಇಬ್ಬರಿಗೂ ಒಂದು ಚಿಕ್ಕ ಟಾಸ್ಕ್ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ. ಏನಪ್ಪಾ ಅಂತ ಹೇಳಿದ್ರೆ, ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಹಾಡುಗಳನ್ನ ಕೇಳಿರ್ತೀರಾ ನೀವು. ಸೊ ಇಬ್ಬರು ಈಗ ನಟರಾಗಿದ್ದೀರಾ, ಖಳನಟರಾಗಿದ್ದೀರಾ, ಸೊ ಎಸ್ಪೆಷಲಿ ಸ್ಯಾಂಡಲ್ವುಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಒಂದು ಚಿತ್ರಕ್ಕಾಗಿ. ಯುಗಾದಿ ಹಬ್ಬ ಅಂತಂದ್ರೆ ನಿಮ್ಗೆ ತಕ್ಷಣ ನೆನಪಾಗುವಂತ ಹಾಡು ಯಾವುದು? ಯುಗಾದಿ ಬರುತ್ತಿದೆ, ಯುಗಾದಿ ಮರಳಿ ಬರುತ್ತಿದೆ. ಪಾಸ್ ಪಾಸ್ ಅಷ್ಟೇ, ನನಗೆ ಪಾಸ್ ಅಲ್ಲ. ಈಗ ನೀವು ಹಾಡ್ಬೇಕು.
ಯುಗಾದಿ ಬರುತ್ತಿದೆ, ಯುಗ ಯುಗಾದಿ ಬರುತ್ತಿದೆ, ಯುಗಾದಿ ಬರ್ತಾ ಇದೆ ಅಷ್ಟೇ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇರ್ಲಿ, ಪರವಾಗಿಲ್ಲ. ಸೊ ತುಂಬಾ ಡೆಡಿಕೇಟೆಡ್ ಹಬ್ಬ ಹರಿದಿನ ಎಲ್ಲ ನೋಡಕ್ಕಾಗಲ್ಲ. ಮೊದಲೆಲ್ಲ ಏನಂತಂದ್ರೆ ನಾವು ಸ್ಕೂಲು ಕಾಲೇಜಸ್ಗೆಲ್ಲ ಹೋಗ್ಬೇಕಾರೆ ಏ ಹಬ್ಬ ಇದೆ, ರಜಾ ಇದೆ, ಹೊಸ ಬಟ್ಟೆ ತರ್ತಾರೆ, ಸ್ವೀಟ್ ಮಾಡ್ತಾರೆ ಮನೇಲಿ, ಇದೆಲ್ಲ ಒಂದು ಮೆಂಟಾಲಿಟಿ ಇತ್ತು. ಬಟ್ ಇವತ್ತಿನ ಜನರೇಷನ್ ಎಲ್ಲ ಬದಲಾಗೋಗಿದೆ, ತುಂಬಾ ಎಲ್ಲ ಒಂಥರ ಟೆಕ್ನಿಕಲ್ ಲೈಫ್ ಅಂತಾನೆ ಹೇಳ್ಬೋದು. ತುಂಬಾ ಮನಿ ಮೈಂಡೆಡ್ ಜನ, ಯಾವುದಕ್ಕೂ ತುಂಬಾ ಪ್ರಿಫರೆನ್ಸ್ ನ ಕೊಡಲ್ಲ. ಹಬ್ಬ ಅಂದ್ರೆ ಅದು ಒಂದಿನ ನಾರ್ಮಲ್ ಅನ್ನೋ ತರ ಆಗಿದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ ಎಲ್ಲ? ಅದು ನನ್ ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ದುಡ್ಡಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮ ಭೂಮಿ, ನಮ್ಮ ದೇಶ ಅತಿ ಹೆಚ್ಚಾಗಿ ತುಂಬಾ ಚಿನ್ನ ಬೆಳ್ಳಿ ಆಭರಣ ವಜ್ರ ವೈಡೂರ್ಯ ತುಂಬಿರೋ ಅಂತ ಒಂದು ನಾಡಿತ್ತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷ್ ಅವರು ಬಂದ್ರು, ಎಲ್ಲ ದೋಚ್ಕೊಂಡೋದ್ರು. ನಾವು ಕೊಡೋ ಜನಗಳು, ನಮ್ಮ ಭೂಮಿ ಹುಟ್ಟಿರೋರೆಲ್ಲ ಬರೀ ಕೊಡೋರು. ನಮ್ಗೆ ಏತಕ್ಕೆ ನಾವು ಯಾಕೆ ಈ ತರ ಮಾಡ್ತಾ ಇದೀವಿ, ದುಡ್ಡು ಅಂತ ಏನಕ್ಕೆ ಈ ತರ ಪರದಾಡ್ತಿದೀವಿ ಅನ್ನೋಕೆ ಕಾರಣ ಆ ಇನ್ಸಿಡೆಂಟ್. ನಮ್ಗೆಲ್ಲ ದೋಚ್ಕೊಂಡು ಬಾಚ್ಕೊಂಡು ಹೋಗ್ಬಿಟ್ರು, ಏನು ಮಿಕ್ಸ್ಲೇ ಇಲ್ಲ. ಇವಾಗ ಬದುಕ್ಬೇಕಲ್ಲ, ಬದುಕಕ್ಕೋಸ್ಕರ ಏನೋ ಒಂದು ಮೀನ್ಸ್ ಬೇಕು. ಇವತ್ತು ನಾನು ತುಂಬಾ ಕಷ್ಟದಿಂದ ಹೇಳ್ತಾ ಇದ್ದೀನಿ, ನಮ್ಮ ಕೋರ್ಟ್, ನಮ್ಮ ಜಡ್ಜ್ಮೆಂಟ್ ಏನಿದೆ ಅದು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಬ್ರಿಟಿಷ್ ಅವ್ರು ಬಿಟ್ಟು ಹೋಗಿರೋ ಚಾಪೆ. ನಮ್ದು ಅಂತ ಏನೋ ನಮ್ಮತನ ಇಲ್ಲ ಅಲ್ಲಿ. ಇವಾಗ ಏನೇ ಜಡ್ಜ್ಮೆಂಟ್ ಪಾಸ್ ಮಾಡ್ಬೇಕಾದ್ರು ನಮ್ ಬ್ರಿಟಿಷ್ ಅವ್ರು ಏನ್ ಬಿಟ್ಟು ಹೋಗಿದ್ರೆ ಅದೇ ತರ ಅಲ್ವಾ. ಸೊ ನಾವು ಕೊಡೋ ಜನಗಳು ಏನಕ್ಕೆ ಕಿತ್ಕೊಳ್ಳೋ ತರ ಆಗೋಗ್ಬಿಟ್ವಿ, ಎಲ್ಲ ಅವ್ರು ಮಾಡಿರೋ ಒಂದು ಏನೋ ಸಿಸ್ಟಮ್. ಇವಾಗ ಏನೇ ಮಾಡ್ಬೇಕಂದ್ರು ಎಲ್ಲ, ಇವಾಗ ಆಕ್ಚುಲಿ ನಿಮ್ಗೆ ಗೊತ್ತಿಲ್ದಿರೋ ಲಾ ಒಂದು ಹೇಳಕೊಟ್ಟಿನಿ. ಅವ್ರ ಲಾ ಏನ್ ಮಾಡಿದ್ರೆ 8 feet ಕೆಳಗಡೆ ಭೂಮಿ ಒಳಗಡೆ ಏನೇ ಸಿಕ್ಕಿದ್ರು ಗವರ್ಮೆಂಟ್ ಸೇರಿದ್ದು ಅಂತ. ಬಟ್ ಆತರ ಇವಾಗಲೂ ಲಾ ಇದೆ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದೇನದು, ನೀರ್ ಕೂಡ ಎಲ್ಲ ಗವರ್ಮೆಂಟ್ ದೇನೆ, ನಿಮ್ ಸ್ವಾತಂತ್ರ್ಯ ಇಲ್ಲ. ಯಾವಾಗ ಮನುಷ್ಯನ್ ಸ್ವಾತಂತ್ರ್ಯ ಕಿತ್ಕೊಳ್ತಾ ಹೋಗ್ಬಿಡುತ್ತೋ ಅವಾಗ್ಲೇ ಅವನು ಪ್ರಕೃತಿ ಅಗೇನ್ಸ್ಟ್ ಆಗೋಕೆ ಟ್ರೈ ಮಾಡ್ತಾರೆ. ಇಲ್ಲೊಂದ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಆಡ್ತಿರೋ ಮಾತಿಗೂ ನಿಮ್ ಚಿತ್ರಕ್ಕೂ ಎಲ್ಲೋ ಒಂದ್ ಕಡೆ ಲಿಂಕ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಭೂಮಿ ಒಳಗೆ ಏನೋ ಇರುತ್ತೆ, ಅದರಿಂದ ಏನೋ ತೆಗಿತೀರಾ. ಖನನ ಇಟ್ ಮೀನ್ಸ್ ಏನೋ ತೆಗಿಯೋದು, ಏನೋ ಹುಡುಕೋದು, ಸಮಥಿಂಗ್. ಏನದು ಖನನ? ಇಲ್ಲ, ಅದು ಫಿಲಂಗೆ ಸೀಮಿತವಾಗಿಡೋಣ. ಏನಕ್ಕೆ ಅಂದ್ರೆ ಆ ಒಂದು ಕ್ಯೂರಿಯಾಸಿಟಿ ಇಲ್ಲ ಅಂದ್ರೆ ಚಿತ್ರ ನೋಡೋರ್ಗೆ ಅವನ್ ಮಜಾ ಸಿಗಲ್ಲ. ಓಕೆ, ಸೊ ಅದಕ್ಕೆ ಅದು ಚಿತ್ರಕ್ಕೆ ಸೀಮಿತವಾಗಿರ್ತೀನಿ. ಚಿತ್ರನ ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕು, ಸಸ್ಪೆನ್ಸ್ ನ ಸಸ್ಪೆನ್ಸ್ ಆಗಿ ಉಳಿಸ್ತಾ ಇದಾರೆ. ಒಟ್ಟಾರೆ ನಿಮ್ಮ ಈ ಚಿತ್ರ ನಿರ್ಮಾಣ ಆಗ್ಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಿಲಂ ಶೂಟಿಂಗ್ ಟೈಮ್ ಅಲ್ಲೆಲ್ಲ? ಹೇಗೆ ಒಂದು ಮಗು ಈ ಭೂಮಿಗೆ ಬಂದಾಗ ಫೀಲ್ ಮಾಡುತ್ತೋ ಆ ತರ ಇತ್ತು ನನ್ನ ಫೀಲಿಂಗ್. ಓಕೆ, ಮೊದಲನೇ ಆ ಉಸಿರು, ಫಸ್ಟ್ ಬ್ರೆತ್, ಆ ಒಂದು ಫೀಲಿಂಗ್, ಇಟ್ ವಾಸ್ ಲೈಕ್ ದಟ್. ತುಂಬಾನೇ ಒಂದು ಹೊಸ ಪ್ರಪಂಚ ಫೀಲ್ ಆಗ್ತಾ ಇತ್ತು. ಏನ್ ಹೇಳಿ, ಅದಕ್ಕಿಂತ ಇನ್ನ ಬೇರೆ ಏನಾದ್ರು ವರ್ಲ್ಡ್ ಇದೆ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ಆರ್ಯವರ್ಧನ್ ಯಾವಾಗ್ಲೂ ತುಂಬಾ ಮಾತಾಡ್ತಾರೆ ಅಂತ ಗೊತ್ತಾಯ್ತು. ಇವ್ರು ತುಂಬಾ ಸೈಲೆಂಟ್ ಜಾಸ್ತಿ ಸೈಲೆಂಟ್, ಅಲ್ಲ ಹೆಸರು ಯುವಾ ಕಿಶೋರ್ ಅಂತ ಅಷ್ಟು ಒಳ್ಳೆ ಹೆಸರು ಇಟ್ಕೊಂಡೆ. ಯುವಕರು ಸ್ವಲ್ಪ ಜೋರಾಗಿರ್ಬೇಕು, ಮಾತ್ ಜೋರಾಗಿ ಬರ್ಬೇಕು. ಮೊದ್ಲಿಂದಾನೆ ಹೀಗೇನಾ? ಶೂಟಿಂಗ್ ಟೈಮ್ ಅಲ್ಲೆಲ್ಲ ಹೇಗ್ ಮ್ಯಾನೇಜ್ ಮಾಡಿ? ಅಲ್ಲಿ ಕೂಡ ನಂದು ಕ್ಯಾರೆಕ್ಟರ್ ಹಂಗಿದೆ, ಜಾಸ್ತಿ ಮಾತಾಡಬಾರದು, ತುಂಬಾ ಸೈಲೆಂಟ್, ನಿಗೂಢವಾದ ವ್ಯಕ್ತಿ, ಪಕ್ಕದಲ್ಲೇ ಇರ್ತೀನಿ ಏನೋ ಮಾಡ್ತಾ ಇರ್ತೀನಿ ಹಂಗೆ. ಓಕೆ, ಸೊ ಅಲ್ಲೂ ಏನೋ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಒಟ್ಟಾರೆ ತುಂಬ ಸಸ್ಪೆನ್ಸ್ಗಳನ್ನ ಇಟ್ಟು ಈ ಫಿಲಮ್ನ ನಿರ್ಮಾಣ ಮಾಡಿದ್ದೀರಾ. ಸೊ ಏನಾದ್ರೂ ಒಂಚೂರು ಲಿಂಕ್ ಕೊಡ್ಬೋದಾ? ಲಿಂಕ್ ಅದೇ ಇನ್ನೊಂದು, ನೀವು ಖನನ ಏನಕ್ಕೆ ನೋಡ್ಬೇಕು ಖನನ? ಮೊದಲನೇ ಪ್ರಶ್ನೆ, ಓಕೆ, ಈ ಜಗತ್ನಲ್ಲಿ ಎಲ್ಲರೂ ಒಂದು ರೋಗದಿಂದ ಬಳಲ್ತಿದ್ದಾರೆ, ಅದ್ಯಾವ್ದು ಗೊತ್ತಾ? ಸೈಕಲಾಜಿಕಲ್ ಡಿಸಾರ್ಡರ್, ಮನೋರೋಗ. ಹೌದು, ದುಡ್ಡಲ್ಲ, ಪ್ರೀತಿ ಅಲ್ಲ, ಮತ್ತೊಂದಲ್ಲ, ಎಲ್ಲರೂ ಇವತ್ತು ಬಳಲ್ತಾ ಇರೋದು ಸೈಕಲಾಜಿಕಲ್ ಪ್ರಾಬ್ಲಮ್, ಮನೋರೋಗ. ಸೊ ಮೇನ್ಲಿ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಥೀಮ್ನ ಇಟ್ಕೊಂಡು ಈ ಕತೆ ಹೆಣ್ದಿರಬಹುದೇನೋ ಗೊತ್ತಿಲ್ಲ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಏನಿದೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.
ಓಕೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೆ ಖನನ ವಿತ್ ಯುಗಾದಿ ಸಡಗರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಅಂತ ಹೇಳ್ತಾ ವೀಕ್ಷಕರೇ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸೊ ಖನನ ಚಿತ್ರದ ಸಾರಿ ನಟರಾದಂತಹ ಆರ್ಯವರ್ಧನ್ ಅವರು ಇದ್ದಾರೆ, ಹಾಗೆ ಯುವ ಕಿಶೋರ್ ಅವರು ಇದ್ದಾರೆ. ಸೊ ಒಂದು ವಿಲನ್ ಕ್ಯಾರೆಕ್ಟರ್ನ ಮಾಡಿದ್ದೀರಾ. ಸೊ ಮೊದಲನೇದಾಗಿ ಅದು ಏನ್ ಅನ್ನಿಸ್ತು, ತುಂಬಾ ಟಫ್ ಅನ್ಸಿತ್ತ? ಅಯ್ಯೋ, ನಾನು ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ಅದು ತುಂಬಾ ಟಫ್ ಅನ್ಸುತ್ತೆ. ಯಾಕಂದ್ರೆ ಅದು ವಿಲನ್ ಅಂತ ಎಲ್ಲರೂ ಅನ್ಕೊಳ್ತಾರೆ, ಕಿರ್ಚಾಡ್ಬೇಕು, ಏ ಅದು ಫುಲ್ ಡೈಲಾಗ್ ಹೊಡಿಬೇಕು, ಅದು ಮಾಡ್ಬೇಕು. ಬಟ್ ನಂದು ಆತರ ಇರಲಿಲ್ಲ. ನಂದೇನಂದ್ರೆ ತುಂಬಾ ಸೆಟಲ್ಡ್ ಆಗಿ ಅದನ್ನ ಏನೋ ಒಂದು ಕಾಮ್ ಆಗಿದ್ಕೊಂಡು ಅವ್ನು ಏನೇನ್ ಮಾಡ್ತಾನೆ ಎಲ್ಲ ಮಾಡ್ತಾ ಇರ್ತಾನೆ, ಪೀಸ್ಫುಲ್ ಆಗಿ, ಸೈಲೆಂಟ್ ಆಗಿ, ಸೈಲೆಂಟ್ ಕಿಲ್ಲರ್ ಆಗಿ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ನಿಮಗೆ ಪಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ? ನನಗೆ ತುಂಬಾ, ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ನನಗೆ ಆಕ್ಚುಲಿ ಡೈರೆಕ್ಟರ್ ಅವರಿಗೆ ಮತ್ತೆ ಪ್ರೊಡ್ಯೂಸರ್ಸ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಆತರ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಅದು ಫಸ್ಟ್ ಮೂವಿಯಲ್ಲಿ ಆತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈಗ ಈ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ, ನಿಮ್ಮ ಸ್ಕ್ರೀನ್ ಅಂದ್ರೆ ನಿಮ್ಮ ಫಿಲಮ್ ಅಲ್ಲಿ ಬರೋ ಈ ಒಂದು ಶಾರ್ಟ್ಗೋ ಅಥವಾ ನಿಮ್ಮ ಲೈಫ್ ಅಲ್ಲಿ ಈ ತರ ಏನಾರು ಆಗಿದ್ದಿತ್ತ, ಇದೆಯಾ ಯಾವ ತರ ಈ ತರ ತರಲೆ ಮಾಡಿರೋದು ಅಥವಾ ಏನಾದ್ರು ಕಿಟ್ಲೆ ಮಾಡಿರೋದು? ತಪ್ಪೆಲ್ಲ ಹೇಳ್ಬಾರ್ದು ಅಂತ. ಆತರ ಯಾವ್ದಿಲ್ಲ, ಇದು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದ್ರೆ ತುಂಬಾ ಮೊದ್ಲಿಂದಾನೆ ಹೀಗೆ ನಾ ಕಾಮ್ ಆಗಿ ಕೂಲ್ ಆಗಿರೋದು, ಯಾರು ಸುದ್ದಿಗೆ ಹೋಗದೆ ಇರೋದು ಇಲ್ಲ. ಹಂಗೇನಿಲ್ಲ, ನಾನು ತುಂಬಾ ಇದು ಸ್ವಲ್ಪ ತುಂಬಾ ಹೈಪರ್ ಆಕ್ಟಿವ್. ತುಂಬಾ ಹೈಪರ್ ಆಕ್ಟಿವ್ ಏನಂದ್ರೆ ಒಂದ್ ಸ್ವಲ್ಪ ಪಕ್ಕದಲ್ಲಿ ಹೀರೋ ಇದಾರಲ್ಲ, ಸೊ ಭಯನಾ? ಸ್ವಲ್ಪ ಭಯ. ಸೊ ಆರ್ಯವರ್ಧನ್ ಅವ್ರು ತುಂಬಾ ಹವಾ ಮೇಂಟೈನ್ ಮಾಡ್ತಾರೆ. ಡಿಸ್ಯೂಮ್ ಭಯ ಇರ್ಲಿ, ಮಾತಾಡ್ಲಿ ಅಂತ. ನಿಮ್ಗೂ ಅದೇ ಕ್ವೆಶನ್, ಈಗ ಸಿನಿಮಾದಲ್ಲಿ ಮಾಡಿರೋ ಅಂತ ರೋಲ್ಗೂ ಅಥವಾ ನಿಮ್ಮ ಈ ನಿಜ ಜೀವನದಲ್ಲಿ ಆತರ ಏನಾದ್ರು ರೋಲ್ ಪ್ಲೇ ಮಾಡಿರೋದಿದ್ಯಾ? ಏನು ಹೇಳ್ತಾರಲ್ಲ, ಮಲ್ಟಿಪಲ್ ಕ್ಯಾರೆಕ್ಟರ್ ಡಿಸಾರ್ಡರ್. ಓಕೆ, ಸ್ವಲ್ಪ ಜಾಸ್ತಿನೇ ಇದೆ. ಅದೇ ಒಂದ್ ಸಂಗತಿಗೆ ನನಗೆ ತುಂಬಾ ಈಸಿ ಆಗೋಯ್ತು. ಅಂದ್ರೆ ಒಬ್ಬ ವ್ಯಕ್ತಿ, ಸಿ, ಎಲ್ಲಾರು ನಟರೆ, ಭೀಮಮ್ಮ ಎಲ್ಲಾರು ನಟ್ರೆ, ನೀವು, ನಾನು, ತಂದೆ, ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಎವ್ರಿ ಪರ್ಸನ್ ಆಸ್ ಎ ಆಕ್ಟರ್, ಪ್ರಾಣಿಗಳು ಬಂದ್ಬಿಟ್ಟು ಪಾಪ ಅದು ಮಾಡುತ್ತೆ, ಆ ಸಿಚುಯೇಷನ್ ಬರಬೇಕಷ್ಟೇ. ಸೊ ನನ್ನ ಒಂದು ಸಿಚುಯೇಷನ್, ನನ್ನ ಜೀವನದಲ್ಲಿ ಹೆಂಗೆ ಅಂದ್ರೆ ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಡ್ತೀನಿ ಏನೇ ಅದು, ಬಟ್ ಮಾಡ್ಬೇಕಾ ಮಾಡ್ಬೇಕು, ಅದು ಎಂತ ಪರಿಸ್ಥಿತಿ ಆದ್ರೂ ನಾನು ಬಿಡಲ್ಲ. ಅದು ನಮ್ಮ ತಂದೆಯಿಂದ ಸ್ವಲ್ಪ ರೂಢಿಗೊಳಿಸ್ಕೊಂಡ್ಬಿಟ್ಟಿದೀನಿ, ಅವ್ರು ಅಷ್ಟೇ, ಮಾಡ್ಬೇಕು ಅಂತ ಒಂದು ಪಣ ತೊಟ್ಬಿಟ್ರೆ ಅದು ಸಿಗೋ ಗಂಟ ಪಡೆಯೋ ಗಂಟ ಬಿಡಲ್ಲ. ಅದು ಒಳ್ಳೇದೇ ಆಕ್ಚುಲಿ, ಒಳ್ಳೆ ರೀತಿಗೆ ಒಳ್ಳೇದಕ್ಕೋಸ್ಕರ ಆತರ ಒಂದು ಪಣ ತೊಟ್ಟರೆ ಎಲ್ಲರೂ ಬೆಳಿಬಹುದು. ಓಕೆ, ಅದು ಅದನ್ನ ತುಂಬಾ ಬಿಲೀವ್ ಮಾಡ್ತೀನಿ. ಸೊ ಎಲ್ಲರೂ ಬೆಳಿಬೇಕು. ಹೌದು, ಸೊ ನಿಮ್ಮ ಅಭಿಲಾಷೆ ಆ ತರದ್ದು. ಸೊ ಒಟ್ಟಾರೆ ಖನನ ಚಿತ್ರ, ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದೆ, ಎಲ್ಲ ಕಡೆನೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಒಂದು ಡೈಲಾಗ್ ಬರ್ಬೋದಾ ನಿಮ್ಮ ಚಿತ್ರದಲ್ಲಿ? ಓಕೆ, ಒಂದು ಇಂಪಾರ್ಟೆಂಟ್ ಡೈಲಾಗ್ ಏನಂದ್ರೆ, ಹನಿ ಆನ್ ಹೋಮ್, ಸ್ವಲ್ಪ ಜಾಸ್ತಿ ಹೇಳ್ಬಿಟ್ರು, ಭಯ ಹುಟ್ಟಿಸ್ತಾ ಇದೆ. ಯಾರಿಗೆ ಭಯ ಹುಟ್ಟಿಸ್ತೀರಾ? ಅಂದ್ರೆ ಇಟ್ಸ್ ಎ ಫ್ಯಾಮಿಲಿ ಓರಿಯಂಟೆಡ್ ಫಿಲ್ಮ್, ಅಂದ್ರೆ ಎಲ್ಲಾರು ಕೂತ್ಕೊಂಡು ನೋಡುವಂತಹ ಒಂದು ಚಿತ್ರ. ಒಂದು ಫ್ಯಾಮಿಲಿನಲ್ಲಿ ಜಾಸ್ತಿ ಒಳನಾಟ ಇರೋದೇ ಒಂದು ಗಂಡ, ಹೆಂಡತಿ, ಪತಿ, ಪತ್ನಿ, ಮತ್ತೆ. ಸೊ ಯೂಶಲಿ ಅದೇ ನಾನು ಹೇಳ್ದಲ್ಲ, ಒಂದು ಒಂದು ಸೀಕ್ವೆನ್ಸ್ ಮುಂಚೆ ಹೇಳಿದೆ, ಬ್ರಿಟಿಷ್ ಅವರ ಒಂದು ಚಾಪ್ ಇದ್ದೇ ಇದೆ, ಇಂಗ್ಲಿಷ್ ತಗೊಳಪ್ಪ, ಏ ಹನಿ ಆಮ್ ಹೋಮ್, ಬಂದೆ ಕಣೆ, ಇಲ್ಲೇ ಇದೀನಿ ಕಣೆ, ಅಲ್ಲೇ ಇದೀನಿ ಕಣೆ, ಅದು ಯೂಶಲ್ ಡೈಲಾಗ್. ಸೊ ಅದನ್ನ ಹೊರತುಪಡಿಸೋದಕ್ಕೆ, ಎಂಫಸೈಸ್ ಮಾಡಕ್ಕೆ, ಓಕೆ ಈ ತರ ಇದೆ ಅನ್ನೋದು, ಇಟ್ಸ್ ಗೋನ್ ಬಿ ವೈರಲ್, ಐ ಆಮ್ ಶೋರ್. ಏನಕ್ಕೆ ಅಂದ್ರೆ ಅದು ಎಲ್ಲಾರು ಮನೇಲಿ ಆಗುವಂತ ಮಾತಲೇ, ಇವಾಗ ಯಾರ ಪಕ್ಕದೇ ಏ ಎಲ್ಲಿದ್ಯೇ ಬಾರೇ ಅಂತ ಕೂಗೇ ಕೂಗ್ತಾರೆ. ಸೊ ಅದೊಂದು ಕ್ಯಾಚಿ ಡೈಲಾಗು, ಆಮೇಲೆ ಒಂದು ಲಾಂಗ್ ಡೈಲಾಗ್ ಇದೆ, ಬಟ್ ಅದು ಇಲ್ಲಿ ಸೀಮಿತ ಅನ್ಸಲ್ಲ. ಓಕೆ, ಅಂತ ಪಂಚಿಂಗ್ ಏನ್ ಚಿತ್ರದಲ್ಲಿ ನೋಡಿದ್ರೆ ಅದು ಒಳ್ಳೆ ಪಂಚಿಂಗ್ ಡೈಲಾಗ್ ಅಂತ ಅನ್ಸುತ್ತೆ. ಸೊ ನಿಮ್ದೊಂದು ಡೈಲಾಗ್ ಕೇಳಿಸ್ಕೋಬಹುದು? ಇವ್ರ ಸ್ಮೈಲ್ ಇವ್ರ ಡೈಲಾಗ್. ನನ್ನ ಮಗನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಮಾತಿನ ಚಕಮಕಿಯಿಂದ ಅವನು ನನ್ನ ಕಡೆ ತಗೊಂಬಂದು ಅವನು ನಾನೇನಂತ ತೋರಿಸ್ತೀನಿ, ಮಾಡ್ತೀನಿ ನನ್ನ ಮಗನಿಗೆ. ಓಕೆ, ಏನ್ ಮಾಡ್ತಾರೆ ಅನ್ನೋದು ನನಗೂ ಕೂಡ ಕ್ಯೂರಿಯಾಸಿಟಿ. ಸೊ ಏನ್ ಆಗ್ಬೋದು? ಯುಗಾದಿ ಹಬ್ಬ ತುಂಬಾನೇ ವಿಭಿನ್ನವಾಗಿದೆ. ಸೊ ಇವತ್ತು ನಮ್ಮ ಜೊತೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನೀವು ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ, ಫೀಲಿಂಗ್ ಹೇಗಿದೆ? ಹಬ್ಬದಷ್ಟೇ ಖುಷಿ ಕೊಟ್ಟಿದೆ.
ನಿಮಗೆ ತುಂಬಾನೇ ಸ್ಮರಿಸ್ತೇನೆ. ಈ ಡಿಜಿಟಲ್ ಚಾನೆಲ್ ವರ್ಗೂ ತುಂಬಾ ಸ್ಮರಿಸ್ತೇನೆ ನಮ್ಗೆ ಇಂತ ವೇದಿಕೆ ಕಲ್ಪಿಸಿಕೊಟ್ಟಕ್ಕೆ. ದಯವಿಟ್ಟು ಕನ್ನಡ ಚಿತ್ರನ ನೋಡಿ ನೋಡಿ ತಮ್ಮ ಆಶೀರ್ವಾದ ನಮ್ಮಲ್ಲಿ. ನಾನು ಇನ್ನೊಂದು ಅವಕಾಶ ಬಯಸಿ ಬರ್ಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಕಾರಣ, ನಿಮ್ಮಿಂದ ಮಾತ್ರ ಸಾಧ್ಯ. ದಯವಿಟ್ಟು ಅದನ್ನ ಕಲ್ಪಿಸ್ಕೊಡಿ. ಬೆಳೆಸಿ ಅಂತ ಕೂಡ ಹೇಳಲ್ಲ, ಕಲೆಗೆ ಪ್ರೋತ್ಸಾಹ ನೀಡಿ. ನನಗೆ ಬೆಳೆಸಿ ಹೋದ್ರೆ ಪರವಾಗಿಲ್ಲ, ದಯವಿಟ್ಟು ಕಲೆಗೆ ಮಾತ್ರ ಬೆಳೆಸಿ ಉಳಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಲ್ಲರೂ ನಾನೊಬ್ಬನೇ ಅಲ್ಲ, ಎಂತ ಆಕ್ಟ್ ಬಂದ್ರು ಅವರ ಕಲೆಗೆ ದಯವಿಟ್ಟು ಬೆಲೆ ನೀಡಿ, ಬೆಲೆ ನೀಡಿ, ಇನ್ನೊಂದು ಉಸಿರಾಡೋಕೆ ಅವಕಾಶ ಮಾಡಿ. ಓಕೆ, ಕೊನೆಯದಾಗಿ ಯುಗಾದಿ ಹಬ್ಬಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಒಬ್ಬ ಒಳ್ಳೆ ಮಾನವ ಧರ್ಮನ ಉಳಿಸೋ ಬೆಳೆಸೋ ಅಂತಹ ಲೀಡರ್ನ ಚೂಸ್ ಮಾಡಿ. ದಯವಿಟ್ಟು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಪಕ್ಕದ ಮನೆಯವರು ಹೇಳಿದ್ರು ಅಂತ ದಯವಿಟ್ಟು ನಂಬಕ್ ಹೋಗ್ಬೇಡಿ. ನಿಮ್ಮ ಒಳ ಮನಸ್ಸಿನಲ್ಲಿ ಯಾವ ತರ ಹೇಳುತ್ತೋ ಅದನ್ನ ಮಾಡಿ. ಎಲೆಕ್ಷನ್ ಒಂದೇ ಅಂತ ಅಲ್ಲ, ತಮ್ಮ ಜೀವನದ ಎಲ್ಲ ಡಿಸಿಷನ್ಸ್ ಕೂಡ ಅದೇ ತರ ಮಾಡಿ. ಯಾಕಂದ್ರೆ ತಮ್ಮ ಅನುಭವ ನನ್ನ ಅನುಭವ ಒಟ್ಟಾಗಿ ಇರಲ್ಲ. ನನ್ನ ಒಪಿನಿಯನ್ ಸಜೆಷನ್ ಬೇರೆ ತರ ಇರ್ಬೋದು, ಮತ್ತೊಬ್ಬರದ್ದು ಬೇರೆ ತರ ಇರ್ಬೋದು. ಬಟ್ ಅದಕ್ಕೋಸ್ಕರ ಅಲ್ವಾ ನಾನು ಆರ್ಯವರ್ಧನ್, ಯುವ ಕಿಶೋರ್ ತಾವು, ಸೊ ಎಲ್ಲರೂ ಒಂದು ಅದ್ಭುತ ಕೊಡುಗೆಗಳು ಜಗತ್ತಿನಲ್ಲಿ. ಸೊ ಅದಕ್ಕೋಸ್ಕರ ತಮ್ಮನ್ನು ತಾವು ಬಿಲೀವ್ ಮಾಡಿ, ತಮಗೇನು ಸಹಿ ಅನ್ಸುತ್ತೋ ಅದನ್ನ ಮಾಡಿ. ದಯವಿಟ್ಟು ಅವ್ರಿಗೆ ಮಾತು ಕೇಳಕ್ ಹೋಗ್ಬೇಡಿ. ಒಳ್ಳೆ ಮಾನವ ಧರ್ಮನ ಉಳಿಸೋ ಬೆಳೆಸೋ ಅಂತ ಒಂದು ಲೀಡರ್ನ ಚೂಸ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬದಂದು ಇವತ್ತು ಕನ್ನಡ ಚಿತ್ರತಂಡ ಇವತ್ತು ನಮ್ಮ ಜೊತೆ ಇತ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಾ, ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು. ವೀಕ್ಷಕರೇ, ಯಾರೂ ಕೂಡ ಚಿತ್ರವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಥಿಯೇಟ್ರಿಗೆ ಹೋಗಿ ಒಂದ್ಸಲ ವಿಸಿಟ್ ಕೊಟ್ಟು ಚಿತ್ರ ಹೇಗಿದೆ ನೋಡಿ. ಒಳ್ಳೊಳ್ಳೆ ಪ್ರತಿಭೆಗಳು ಹೊರಬರ್ತಾ ಇದೆ. ಎಲ್ಲ ಪ್ರತಿಭೆಯ ಕಲೆಗೆ ಬೆಲೆಯನ್ನು ಕೊಡಿ ಅಂತ ಹೇಳ್ತಾ, ಸೊ ಯುಗಾದಿ ಹಬ್ಬ, ಈ ಹಬ್ಬ ನಿಮಗೆ ಬೇವು ಕಹಿ ಅಂಶ ಕಡಿಮೆ ಇರಲಿ, ಸಿಹಿ ಅಂಶ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.